इत जगलपटन गुरु भवन कर्नाटक राज्य प्राथमिक शाला शिक्षक संघ तालूक घटक वत शिक्षक सन्मान समारंभ में नूतन शासक अभिनंदना कार्यक्रम हमको शासक बि देवेंद्रप्पन कार्यक्रम उद्घाटन नेरवेसी बढ़िया शिक्षक आधुनिक अमर शिल्पी जकणाचारी जीवंत कल्लू बौद्धिकत उलिपेट मनुष्य ज्ञान मूर्ति देवरदे स्मरिसिदरु सुमार 27 जन वयोनिवृत्ति होंदिद शिक्षक सन्मानिसी अभिनंदने सल्लिसलायितु। ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿಎಂ ಹನುಮಂತಪ್ಪ, ಕಾರ್ಯದರ್ಶಿ ಆಂಜನೇಯ ನಾಯಕ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಶ್ ರೆಡ್ಡಿ, ಉಮಾದೇವಿ, ಉಮೇಶ್, ಶಿಕ್ಷಣ ಸಮನ್ವಯಾಧಿಕಾರಿ ಡಿಡಿ ಹಾಲಪ್ಪ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಶಿಕ್ಷಕರು ಮತ್ತಿತರರಿದ್ದರು. ಅತ್ಯಂತ ಗೌರವಪೂರ್ವಕವಾಗಿ ಅವರಿಗೆ ಒಂದು ಗೌರವ ಅಂತೇಳಿ ಆಗಿರ್ತಕ್ಕಂತ ಮಾನ್ಯ ಸಾರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದ ಜನ್ಮ ಕೊಟ್ಟ ತಂದೆ ತಾಯಿ ಮತ್ತು ಕಲಿಸಿದಂತ ಗುರುವಿಗೆ ನೇರವಾಗಿ ಆ ಪ್ರತಿಫಲ ನಿಮ್ಮ ಅಕೌಂಟ್ಗೆ ಬಂತ ತಲುಪುತ್ತದೆ. ಮಾತ್ರ ಕೊಡುವಂತ ವಸ್ತು ನೀವೆಲ್ಲರೂ ಆದ್ಮೇಲೆ ಕೊಟ್ಟಷ್ಟು ವೃದ್ಧಿಯಾಗುವಷ್ಟು ಯಾವುದಾದ್ರೂ ಇದ್ರೆ ನೀವು ಕೊಡ್ತಿರಲ್ಲ. ಎಜುಕೇಷನ್ ಶಿಕ್ಷಣ ನಿಮ್ಮನ್ನು ಯಾರೋ ಜೋಡಣೆಗೆ ದುಡ್ಡಿತ್ತಂದ್ರೆ ಮೈಯನ್ ಮೇಲೆ ಬಂಗಾರ ಇತ್ತಂದ್ರೆ ಇನ್ಯಾರು ಇತ್ತು ಅಂದ್ರೆ ಕೊಲೆ ಮಾಡಿ ಮರಣ ಮಾಡಿ ಗೋಚಿಕೊಂಡು ಹೋಗ್ಬೋದು. ಆದ್ರೆ ಇದೆಯಲ್ಲ, ನಾನು ಕೊಡಲ್ಲ ಅಂತ ಹೇಳಿದ್ರೆ ಅವನು ನಿಮ್ಮನ್ನ ಮರಣ ಮಾಡ್ಬೋದು. ಆದ್ರೆ ಯಾವುದಕ್ಕೋಸ್ಕರ ಮರಣ ಮಾಡ್ತಾನೆ ಅದು ನಾವು ಪಡೆಯಕ್ಕಾಗಲ್ಲ. ನಾನು ಅವ್ರಿಗೆ ಹೇಳಿದೆ, ನಿಮ್ಮದು ನಾಟಕ ಮುಗಿದಿದೆ, ನಾಟಕ ಆಗೋದಕ್ಕೆ ಪ್ರಯತ್ನ ಪಡ್ತೀವಿ. ಹಾಗಾಗಿ ನಿಮ್ಮ ಸಂತೋಷ ಅದು ಕೊಡೋದ್ರಿಂದ ಗೌರವ ಸೂಚಕ ಇಲ್ಲ ಅಂತ ಹೇಳಲ್ಲ, ನನಗೊಂದು ಟ್ರಾನ್ಸ್ಫರ್ ಕೊಡಿ ಅಂತ ಹೇಳ್ತಾರೆ. ಇತ ಜಗಳಪಟ್ಟಣದ ಗುರುಭವನದಲ್ಲಿ ಉರ್ದು ಶಾಲಾ ಅಭಿವೃದ್ಧಿ ಮತ್ತು ದಾಖಲಾತಿ ಹೆಚ್ಚಿಸಲು ತಾಲೂಕು ಮಟ್ಟದ ಶಿಕ್ಷಕರ ಸಮಾಲೋಚನಾ ಸಭೆ ಹಾಗೂ ತಾಲೂಕಿನಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ತಾಲೂಕಿನ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ರೆಡ್ಡಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಉರ್ದು ಶಾಲೆಗಳಲ್ಲಿ ದಾಖಲಾತಿ ಕಡಿಮೆಯಾಗುತ್ತಿದ್ದು
ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಉರ್ದು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳ ಪೋಷಕರಿಗೆ ಜಾಗೃತಿ ಮೂಡಿಸುವ ಮೂಲಕ ದಾಖಲಾತಿಗಳನ್ನು ಹೆಚ್ಚಿಸಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಡಿಡಿ ಹಾಲಪ್ಪ, ಬಿಆರ್ಪಿ ಹಾಗೂ ಅಲ್ಪಸಂಖ್ಯಾತರ ನೋಡಲ್ ಅಧಿಕಾರಿ ಮೊಹಮ್ಮದ್ ಜಾವೀದ್, ಪಟ್ಟಣ ಪಂಚಾಯಿತಿ ಸದಸ್ಯ ಲುಕ್ಮಾನುಲ್ಲಾ ಖಾನ್, ಮುಖಂಡರಾದ ಮೌಲಾನಾ ಅಹಮದ್ ಬರಮಸಮುದ್ರ, ನೂರುದ್ದೀನ್ ಖಮ್ರುಲ್ಲಾ ಅಹಮದ್ ಅಲಿ ಸೇರಿದಂತೆ ವಿವಿಧ ಉರ್ದು ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಮತ್ತಿತರರಿದ್ದರು. ಸೆಕೆಂಡ್ 15 ಸೆಕೆಂಡ್ ಹಿಂಗ್ ಏನಾಗ್ತದಂದ್ರೆ ಔಟ್ಲುಕ್ ನೋಡಿ ಬ್ಯಾಗ್ ಕೊಡ್ತಾರೆ ಅದು ಕೊಡ್ತಾರ ಅಂತ ಮಕ್ಕಳೆಲ್ಲ 5ನೇ ತರಗತಿಯಿಂದ ಎಲ್ಲ ಮಕ್ಕಳು ಆಗುತ್ತೆ. ಅದು ಪ್ರಥಮ ಭಾಷೆ ಎಲ್ಲಿ ಕುಡಿತದೆ? ಅದಕ್ಕೋಸ್ಕರ ಇಲ್ಲಿ ಬೇರೆ ಬೇರೆ ನಮ್ಮ ಬಾಂಧವರಿಗೂ ಎಷ್ಟಿದೆ ಜಾಸ್ತಿ ಆಗಿದೆ ಕಾರಣಗಳು ಏನು ಮೂಲಭೂತ ಹಕ್ಕು ಅಂತಿದ್ದಾವೆ. ಹತ್ತರಿಗೆ ಬರೀ